2023 ವಿಧಾನಸಭಾ ಚುನಾವಣೆ ನನ್ನ ಕೊನೆಯ ಚುನಾವಣೆ ಎಂದು ಮಾಜಿ ಸಿಎಂ ಎಚ್ಡಿಕೆ ಹೇಳಿದರು. ಆದರೆ ಆ ಹೇಳಿಕೆಗೆ ಚನ್ನಪಟ್ಟಣದಲ್ಲಿ ಯೂ ಟರ್ನ್ ಹೊಡೆದಿದ್ದಾರೆ. ನಾನು ರಾಜಕೀಯ ವಿದಾಯ ಹೇಳ್ತಿಲ್ಲ. 2028ರ ವಿಧಾನಸಭೆಗೆ ಚನ್ನಪಟ್ಟಣದಿಂದ ಕಾರ್ಯಕರ್ತರನ್ನ ನಿಲ್ಲಿಸುತ್ತೇನೆ. ಆಗ ಬೇರೆ ಕ್ಷೇತ್ರದಲ್ಲಿ ನಿಲ್ಲಬೇಕಾಗಬಹುದು. ನಾನು ಯಾವುದೇ ಕಾರಣಕ್ಕೂ ರಾಜಕೀಯ ಬಿಡಲ್ಲ. ಈ ಸಲ 5 ವರ್ಷದ ಸರ್ಕಾರ ತಂದು ಜನತೆಯ ಬದುಕಿಗೆ ಭರವಸೆ ಈಡೇರಿಸುತ್ತೇನೆ. ನಂತರ ನಾನು ರೆಸ್ಟ್ ತೆಗೆದುಕೊಳ್ಳಬೇಕಲ್ಲ. ಅದಕ್ಕೆ ಕೊನೆಯ ವಿಧಾನಸಭೆ ಚುನಾವಣೆ ಅಂದೆ ಅಷ್ಟೇ ಎಂದಿದ್ದಾರೆ. ನಾನು ವಿಧಾನಸಭೆಗೆ ಈ 5 ವರ್ಷದ ಕೊನೆ ಚುನಾವಣೆ ಅಂತ ಹೇಳಿದೆ. ಅದರ ಯಾಕಾಗಿ ವಿಧಾನಸಭೆ ರಾಜಕೀಯ ಬಿಡ್ತೀನಿ ಅಂತ ಹೇಳಿದಿನ? ವಿಧಾನಸಭೆ ಈ ಇದು ಕೊನೆ ಚುನಾವಣೆ ಅಂತ ಹೇಳಿದಿನಿ. ಹಾಗಂತ ಹೇಳಿ ರಾಜಕೀಯ ಬಿಡ್ತೀವಿ ಅಂತ ಅಲ್ಲ ಅದರ ಅರ್ಥ. ಅದು ಬೇರೆ ರೀತಿಯ ಆಕ್ಟಿವಿಟೀಸ್ ಇರ್ತದೆ. ಯಾವ್ದು ಯಾವುದು ಅಲ್ಲ, ನನಗೆ ಮುಂದಿನ ಈ ಸಲ 5 ವರ್ಷದ ಸರ್ಕಾರ ತಂದು ನಾಡಿನ ಜನತೆಯ ಬದುಕಿಗೆ ಏನು ನಾನು ಚಾಲೆಂಜ್ ತಗೊಂಡಿದ್ದೀನಿ ಅದನ್ನು ಸಂಪೂರ್ಣಗೊಳಿಸಿ ನಂತರ ನಾನು ಸ್ವಲ್ಪ ರೆಸ್ಟ್ ತಗೋಬೇಕಲ್ಲ, ಅದಕ್ಕೆ ಹೇಳಿದ್ರೆ ವಿಧಾನಸಭೆಗೆ 2028 ಆದಮೇಲೆ ವಿಧಾನಸಭೆಗೆ ಸ್ಪರ್ಧೆ ಮಾಡಲ್ಲ. ನಾನು ವಿಧಾನಸಭೆಗೆ ಈ 5 ವರ್ಷದ ಕೊನೆ ಚುನಾವಣೆ ಅಂತ ಹೇಳಿದೆ. ವಿಧಾನಸಭೆ ರಾಜಕೀಯ ಬಿಡ್ತೀನಿ ಅಂತ ಹೇಳಿದಿನ? ವಿಧಾನಸಭೆ ಈ ಇದು ಕೊನೆ ಚುನಾವಣೆ ಅಂತ ಹೇಳಿದಿನಿ. ಹಾಗಂತ ಹೇಳಿ ರಾಜಕೀಯ ಬಿಡ್ತೀವಿ ಅಂತ ಅಲ್ಲ ಅದರ ಅರ್ಥ. ಅದು ಬೇರೆ ರೀತಿಯ ಆಕ್ಟಿವಿಟೀಸ್ ಇರ್ತದೆ.